ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತ ಪ್ರಿಯಾ ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ಈ ಒಂದು ವ್ಲಾಗಲ್ಲಿ ಒಂದು ಸೂಪರ್ ಡೂಪರ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಸೊ ರೆಸಿಪಿ ಏನಂತ ಹೇಳಿದ್ರೆ, ಪಾಲಕ್ ಸೊಪ್ಪು ಮತ್ತು ಹೆಸರುಬೇಳೆ ಹಾಕಿಬಿಟ್ಟು ಹೋಟೆಲ್ ಸ್ಟೈಲಲ್ಲೇ ದಾಲ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೆಡಿಯೆಂಟ್ಸ್ಗಳಲ್ಲಿ ಮೇಯ್ನ್ ಇಂಗ್ರೆಡಿಯೆಂಟ್ ಬಂದುಬಿಟ್ಟು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪನ್ನ ಸ್ವಲ್ಪ ಹೆಚ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಅರ್ಧ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ 2-3 ಈರುಳ್ಳಿ ತೊಗೊಂಡು ಹೆಚ್ಕೊಂಡಿದ್ದೀನಿ, 2 ಟೊಮೊಟೊ, ಹಾಗೆ 5-6 ಹಸಿಮೆಣಸಿನಕಾಯಿ. ಇಷ್ಟನ್ನು ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಹಸಿ ಬಟಾಣಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಇಂಗ್ರೆಡಿಯೆಂಟ್ಸ್ ಇರಲಿ. ಹಾಗೆ ಈಗ ಬೇಯಿಸ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಇದನ್ನು ಅಂದರೆ ಗೋಧಿ ಹಿಟ್ಟಿನ ಜೊತೆಗೆ ನಾವು ಮಿಕ್ಸಪ್ ಮಾಡಿ ಕಲಸ್ಕೋಬೇಕು. ಸೊ ಇದಕ್ಕೆ ನಾನು ಕಾಂಬಿನೇಷನ್ನಾಗಿ ಚಪಾತಿ ಎಲ್ಲ ಇವತ್ತು ಪುಲ್ಕಾ ಮಾಡ್ತಾ ಇದ್ದೀನಿ. ಸೊ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ಅದನ್ನು ರುಬ್ಕೊಂಡು ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಮೊಸರು, ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬೆರೆಸ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಮಾಡಿಕೊಂಡು ಚೆನ್ನಾಗಿ ಹದವಾಗಿ ಕಲಸ್ಕೋಬೇಕಾಗುತ್ತೆ. ಕಲಸಿರೋ ಹಿಟ್ಟನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಗ್ರೇವಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಪ್ರಮಾಣದಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಕೊಳ್ಳಿ. ನಂತರದಲ್ಲಿ ಅದಕ್ಕೆ ಕರಿಬೇವಿನ ಸೊಪ್ಪು, ಹಸಿ ಬಟಾಣಿ, ಹಾಗೆ ಹೆಚ್ಕೊಂಡಿರ್ತಕ್ಕಂತಹ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿಮೆಣಸಿನ್ಕಾಯಿ, ಪಾಲಕ್ ಸೊಪ್ಪು, ಇದೆಲ್ಲದನ್ನು ಹಾಕಿ ಮೇಲೆ ಸ್ವಲ್ಪ ಉಪ್ಪನ್ನ ಬೆರೆಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಬೆರೆಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಇದ್ರ ಜೊತೆಗೆ ನಾನು ಒಂದು ಚಿಕ್ಕ ಲೋಟದಲ್ಲಿ ಹೆಸರುಬೇಳೆನ ಬೇಯಿಸ್ಕೊಂಡಿದ್ದೀನಿ. ಸೊ ಈ ಹೆಸರುಬೇಳೆನೂ ಕೂಡ ಇದಕ್ಕೆ ಅಂದರೆ ಪ್ಯಾನಿಗೆ ಹಾಕಿಬಿಟ್ಟು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ನಿಮಗೆ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂತ ಹೇಳಿದ್ರೆ ಗಟ್ಟಿ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಅನ್ನಕ್ಕೆಲ್ಲ ತಿಳಿಯಾಗಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬಹುದು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ಸಾಂಬಾರು ಪುಡಿ, ಹಾಗೆ ಮತ್ತು ಗ್ರೇಟೆಡ್ ಕೊಬ್ಬರಿ ಅಂದರೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಕೂಡ ನಾವು ಮಿಕ್ಸ್ ಮಾಡ್ಕೊಂಡ್ರೆ
ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಉಪ್ಪನ್ನು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಜಾಸ್ತಿ ಉಪ್ಪು ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಲೈಟಾಗಿ ಹಾಕ್ಕೊಳ್ಳೋದಾಗಿದ್ರು ಕೂಡ ಲೈಟಾಗಿ ಹಾಕ್ಕೋಬೋದು. ಟೇಸ್ಟ್ ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಏನಂತ. ಸೊ ಇದಕ್ಕೆ ನಾನು ಚಪಾತಿ ಮಾಡಿಲ್ಲ ಇವತ್ತು, ಚಪಾತಿ ಬದಲಿಗೆ ಪುಲ್ಕ ಮಾಡಿದ್ದೀನಿ. ಸೊ ಪುಲ್ಕ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಏನಿಲ್ಲ, ಮಾಮೂಲಿ ಚಪಾತಿ ಹಿಟ್ಟನ್ನೇ ಕಲಸ್ಕೊಂಡಿದ್ದೀನಲ್ವ, ಸೊ ನೀನು ಆವಾಗಲೇ ನಾನು ನಿಮಗೆ ತೋರಿಸಿದ್ದೀನಿ. ಅದೇ ಹಿಟ್ಟಲ್ಲಿ ಚಿಕ್ಕ ಚಿಕ್ಕದಾಗಿ ಚಪಾತಿ ಥರನೇ, ಸೇಮ್ ಚಪಾತಿ ಥರನೇ ಲಟ್ಟಿಸ್ಕೊಂಡ್ಬಿಟ್ಟು ಒಂದು ಸರಿ ಹಂಚ್ ಮೇಲೆ ಎರಡೂ ಫೇಸಸ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರದಲ್ಲಿ ಅದನ್ನು ಡೈರೆಕ್ಟ್ ಸ್ಟವ್ ಮೇಲೆ ಸುಡಬೇಕು. ಸೊ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸೊ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಮನೇಲಿ ತುಂಬಾ ಇಷ್ಟಪಡ್ತಾರೆ. ಸೊ ಹೋಟೆಲ್ ಸ್ಟೈಲಲ್ಲೇ, ಸೇಮ್ ಹೋಟೆಲಲ್ಲಿ ಹೇಗೆ ಕೊಡ್ತಾರೋ ಅದೇ ರೀತಿಯಾಗಿಯೇ ಟೇಸ್ಟ್ ಇರುತ್ತೆ ಈ ರೀತಿ ಮಾಡಿದ್ರೆ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಸೊ ನೀವು ಕೂಡ ಟ್ರೈ ಮಾಡಿ ಪುಲ್ಕಾ ವಿತ್ ಪಾಲಕ್ ಸೊಪ್ಪಿನ ಹೆಸರುಬೇಳೆ ದಾಲ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ನಾನು ಏನು ಹೆಸರಿಟ್ಟಿಲ್ಲ. ಸೊ ನನ್ನ ಸ್ಟೈಲಲ್ಲಿ ಒಂದು ಗ್ರೇವಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿರ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹಾಗೆ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತಿದ್ದೀನಿ. ಸೊ ನನ್ನ ಇನ್ನಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಕೂಡ ಕ್ಲಿಕ್ ಮಾಡಿ. ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ತುಂಬಾ ಮುಖ್ಯ. ಸೊ ಮತ್ತೆ ಬರ್ತೀನಿ ಮುಂದಿನ ವ್ಲಾಗಲ್ಲಿ ಒಂದು ಒಳ್ಳೆ ರೆಸಿಪಿ ಅಥವಾ ಒಳ್ಳೆ ಕಂಟೆಂಟ್ ಒಂದಿಗೆ. ಅಲ್ಲಿವರೆಗೂ ನಮಸ್ಕಾರ.